ನಿನ್ ಮಾತಿಗೆ ನಿಂತ್ಕೊಂಡ್ರೆ ಸರಿ, ನೀನ್ ಏನಾದ್ರೂ ಹಿಂಗೆ ಆಡಿದ್ರೆ 107 109 ಗಡಿಪಾರ್ ರೋಹಿ ಶೆಟ್ರಿ ಯಾವ ನಿನ್ ಹೆಸರು ಕೇಳಿಲ್ಲ ಮಾಡಿಸ್ಬಿಡ್ತೀನಿ ಗ್ಯಾರಂಟಿ. ನಾನು ಏನೋ ತಿಳ್ಕೊಂಡಿದ್ಯಾ ನೀನ್ ನಿನ್ನ ರಾತ್ರಿ ಬಂದ ಚಂದಕ್ಕ ಹೇಳಿದ್ದೆ ನಿನ್ಗೆ ಖಾಲಿ ಮಾಡ್ತೀಯ ಇಲ್ವ ಹೇಳು. ಮತ್ತೆ ಹೊರಡು, ಮತ್ತೆ ಅಲ್ಲಿಗೆ ಬರ್ತೀನಿ, ಇನ್ಸ್ಪೆಕ್ಷನ್ ಮಾಡ್ತೀನಿ, ಮನೆ ಮನೆನೂ ಅಳಿತೀನಿ, ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದಂತಾನೆ ನೀನ್ ಗಿಂತದಕ್ಕೆ ಪರಿಹಾರ ಬೇಕಾ ಇಲ್ಲ ಆಟಾಡ್ತೀನಿ ನೀವು. ಮತ್ತೆ ಏನ್ ಇವಾಗ ಅಲ್ಲಿ ಯಾರು ಚೀಫ್ ಆಫೀಸರ್ ಹೇಳಿ ಕಳ್ಸಿದ್ ಖಾಲಿ ಮಾಡಲ್ಲ ಅಂತ ಇಲ್ಲ ಮೇಡಮ್, ಮಾತಾಡ್ಬೇಡಮ್ಮ, ನಾನು ನಿಮ್ ಕೇಳದ್ದ ನಾನು ಯಾವುದೇ ಸರ್ಕಾರಿ ಸೌಲಭ್ಯನೂ ತಗೊಳ್ದಿರಂಗೆ ಬ್ಲಾಕ್ ಲಿಸ್ಟ್ ಆಗ್ತೀಯಾ. ನಿನ್ ಆಧಾರ್ ಕಾರ್ಡ್ ನಂಬರ್ ಎಲ್ಲದಕ್ಕೂ ಫೀಡ್ ಮಾಡ್ಬಿಡ್ತೀನಿ. ಫಸ್ಟ್ ಅಲ್ಲಿರುವಾಗ ಟಾಪಲ್ ಕೂತಿರ್ಬೇಕು ನೀನು, ನಾನು ಅಲ್ಲಿ ಬರ್ತೀನಿ, ವಿಸಿಟ್ ಮಾಡ್ತೀನಿ, ನಿನ್ ಮನೇಲಿ ಎಷ್ಟು ಗೂಡ್ಸ್ ಇದೆ ಏನ್ ಬೇಕು ಅದ್ ಬಗ್ಗೆ ನಾನು ಕೊಡಿಸ್ತೀನಿ ಕೇಳಾಕ್ತಾನೆ. ಮತ್ತೆ ಇನ್ನೇನ್ ನಿಂದ ಸಮಸ್ಯೆ, ನೀನ್ ನನಗೆ ರಾತ್ರಿ ಅವ್ರು ಇವರಿಂದ ಫೋನ್ ಹಾಕ್ಸಿದ್ಯಾ, ನಂಗೆ ಹೇಳಿದೀನಿ ನಿನಗೆ ನೀನ್ ಯಾರ ಫೋನ್ ಹಾಕ್ಸಿದ್ರು ನಾನು ಕೇಳಲ್ಲ ಅಂತ. ಖಾಲಿ ಮಾಡ್ಕೊಂಡಲ್ಲ ಗೂಡ್ ಟಾಪಲ್ ಇರೋಗಿ ಬರ್ತೀನಿ, ಇಲ್ಲ ಗೂಡ್ ಟಾಪ್ ಬಿಟ್ಬಿಟ್ಟು ಅದನ್ನು ಖಾಲಿ ಮಾಡಿಸ್ತಾ ಹೇಳು. ಕೊಡಿಸ್ತೀನಿ ಹೋಗ್ತೀಯ ಈಗ ಇಲ್ಲರಿ, ಅವ್ನ್ ಗುಂತೋ ಬಿಡಲ್ಲ, ಅವನು ಅವ್ನ್ ಸುಮ್ನೆ ಇದೆ ಕಟ್ಟೆ ಒಂದು. ಅದು 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 ಸುಂದರ ಅಮ್ಮ.